नमस्ते मकला, वेलकम टू वीडियो क्लास। कळेद पीरियड नल्ली दि इंपॉर्टेंस ऑफ 26th नवंबर नवंबर 26 रा महत्वद बग्गे अंद्रे सेलिब्रेशन ऑफ कॉन्स्टिट्यूशन डे इदर बग्गे तिळ्कोंडिद्वि, संविधान दिनाचरणेय बग्गे तिळ्कोंडिद्वि। इवत्तु ಸಂವಿಧಾನಗಳ ವರ್ಗೀಕರಣದ ಪ್ರಕಾರಗಳಲ್ಲಿ ಒಂದಾದಂತಹ ಸರಳ ಸಂವಿಧಾನ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಈಗಾಗಲೇ ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ ಮತ್ತು ಕಠಿಣ ಸಂವಿಧಾನ ಅಂದರೆ ಅನಮ್ಯ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೇವೆ। ಈಗ ಸರಳ ಸಂವಿಧಾನ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಇದರ ಬಗ್ಗೆ ತಿಳ್ಕೊಳ್ಳೋಣ। Right, Magala? Dear children, in the previous period, we have learnt about the Constitution Day of India, that is on 26th November. Today, we will discuss one of the classifications of Constitution, that is Flexible Constitution. Already, we have studied the written constitution, unwritten constitution and the rigid constitution. Okay, now we will study the flexible constitution. Right, okay makala, makala illi samvidhana sarkara samvidhanada roopa samvidhanada existence yav rite irthada adanna ondo principle ಮೂಲಕ ತಮಗೆ ತಿಳಿಸಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡಿದ್ದೇನೆ। ಇಲ್ಲಿ ನೋಡ್ರಿ, ಕಠಿಣ ಸಂವಿಧಾನ ಈಸ್ ಇಕ್ವಲ್ ಟು ಲಿಖಿತ ಸಂವಿಧಾನ, ಅಂದರೆ ಕಠಿಣ ಸಂವಿಧಾನವು ಯಾವಾಗಲೂ ಲಿಖಿತವಾಗಿರುತ್ತದೆ, ಲಿಖಿತ ಸಂವಿಧಾನವು ಕಠಿಣವಾಗಿರುತ್ತದೆ। ಲಿಖಿತ ಸಂವಿಧಾನವು ವಿರಚಿತ ಸಂವಿಧಾನವಾಗಿದೆ, ವಿರಚಿತ ಸಂವಿಧಾನವು ದೊಡ್ಡ ದೇಶದಲ್ಲಿ ಇರುತ್ತದೆ। ದೊಡ್ಡ ದೇಶದಲ್ಲಿ ಇರುವಂಥ ಸರ್ಕಾರ ಯಾವಾಗಲೂ ಸಂಯುಕ್ತ ಸರ್ಕಾರವಾಗಿರುತ್ತದೆ। ಅರ್ಥ ಆಯ್ತು ಮಗಳ? ಕಠಿಣ ಸಂವಿಧಾನ ಲಿಖಿತವಾಗಿರುತ್ತದೆ, ಇದು ವಿರಚಿತವಾಗಿರುತ್ತದೆ, ರಿಟನ್ ಎನಾಕ್ಟೆಡ್, ಇಟ್ ಈಸ್ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್। ವಿರಚಿತ ಸಂವಿಧಾನ ದೊಡ್ಡ ದೇಶದಲ್ಲಿ ಇರುತ್ತದೆ, ದೊಡ್ಡ ದೇಶದಲ್ಲಿ ಸಂಯುಕ್ತ ಸರ್ಕಾರ ಇರುತ್ತದೆ। ಇದನ್ನು ಬೇಕಾದ್ರೆ ಮಕ್ಕಳ ನೀವು ರಿವರ್ಸ್ ಆಗಿನೂ ಬರಿಬೋದು, ದೊಡ್ಡ ದೇಶ ಸಂಯುಕ್ತ ಸರ್ಕಾರ, ಸಂವಿಧಾನ ವಿರಚಿತವಾಗಿರುತ್ತದೆ, ಲಿಖಿತವಾಗಿರುತ್ತದೆ, ಕಠಿಣವಾಗಿರುತ್ತದೆ। ಈ ಐದು ಪಾಯಿಂಟ್ಸ್ಗಳು ಮಕ್ಕಳ ಯಾವುದೇ ಪಾಯಿಂಟ್ಸನ್ನು ನೀವು ಪಾಯಿಂಟನ್ನು ಮೊದಲು ಹಾಕ್ಬೋದು, ಯಾವುದೇ ಪಾಯಿಂಟನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಬೋದು। ದಿ ರಿಜಿಡ್ ಕಾನ್ಸ್ಟಿಟ್ಯೂಷನ್, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ವೇಸ್ ರಿಟನ್, ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆರ್ ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಆ್ಯನ್ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್, ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಪ್ರಿವೇಲ್ಸ್ ಇನ್ ಲಾರ್ಜ್ ನೇಷನ್, ಇನ್ ಎ ಲಾರ್ಜ್ ನೇಷನ್ ದೇರ್ ವಿಲ್ ಬಿ ಫೆಡರಲ್ ಗೌರ್ಮೆಂಟ್। ಸೊ ಹಂಗಾರೆ ಸಂಯುಕ್ತ ಸರ್ಕಾರ, ದೊಡ್ಡ ದೇಶ, ವಿರಚಿತ ಸಂವಿಧಾನ, ಲಿಖಿತ ಸಂವಿಧಾನ, ಕಠಿಣ ಸಂವಿಧಾನ। ಬೇಕಾದ್ರೆ ನೀವು ವಿರಚಿತ ಮೊದಲು ಬರೀರಿ, ಸಂಯುಕ್ತ ಒಟ್ಟ ಈ ಸೀಕ್ವೆನ್ಸ್ ಏನದ, ಒಂದಕ್ಕೊಂದು 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 ಇದೊಂದು ಸೈಕಲ್ ಇದ್ದಂಗೆ। ಹಾಗೆಯೇ ಮಕ್ಕಳ, ಸರಳ ಸಂವಿಧಾನ ನಮ್ಯ ಅಲಿಖಿತವಾಗಿರುತ್ತದೆ, ಇದು ವಿಕಸಿತವಾಗಿರುತ್ತದೆ, ವಿಕಸಿತವಾಗುತ್ತದೆ। ಏನು ವಿಕಸನಗೊಂಡಂತೆ? ಇಟ್ ಈಸ್ ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್, ಇಟ್ ಎವಾಲ್ವ್ಸ್, ಇಟ್ ಗೋ ಥ್ರೂ ಬೈ ದಿ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್, ರೂಢಿ ಸಂಪ್ರದಾಯ, ಸಂಪ್ರದಾಯ ನಾಗರಿಕತೆ, ಮನುಷ್ಯನ ತಿಳುವಳಿಕೆ, ಮನುಷ್ಯನ ಅವಶ್ಯಕತೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ವಿಕಾಸ ಆಕೋತ ಹೋಗ್ತದೆ। ಯಾವುದೋ ಅಲಿಖಿತ ಅಥವಾ ಸರಳ ವಿಕಸಿತ ಸಂವಿಧಾನ ಎಲ್ಲಿರುತ್ತದೆ? ಚಿಕ್ಕ ದೇಶ, ಚಿಕ್ಕ ದೇಶದಲ್ಲಿ ಯಾವ ಸರ್ಕಾರ? ಏಕಾತ್ಮಕ ಸರ್ಕಾರ। ಸೊ ಏಕಾತ್ಮಕ ಸರ್ಕಾರವು ಚಿಕ್ಕ ದೇಶದಲ್ಲಿರುತ್ತದೆ, ಏಕಾತ್ಮಕ ಸರ್ಕಾರವಿರುವುದರಿಂದ ಸಂವಿಧಾನ ಅಲಿಖಿತವಾಗಿರುತ್ತದೆ,
ಅಲಿಖಿತ ಸಂವಿಧಾನವು ಯಾವಾಗಲೂ ಸರಳವಾಗಿರುತ್ತದೆ. ಸರಳ ಸಂವಿಧಾನವನ್ನು ನಾವು ವಿಕಸಿತ ಸಂವಿಧಾನ ಎಂದು ಕರೆಯುತ್ತೇವೆ. ಸೊ ಸಣ್ಣ ದೇಶ ದೊಡ್ಡ ದೇಶ ಇದರ ಬೇಸ್ ಮೇಲಿಂದ ಕ್ಲಾಸಿಫಿಕೇಶನ್ ಮಾಡೋದು. ರೈಟ್ ಮಕ್ಕಳೇ? ಓಕೆ, ಇಲ್ಲಿ ಬರ್ರಿ. ಈಗ ಸರಳ ಸಂವಿಧಾನದ ಈಗಾಗಲೇ ಹೇಳಿದ್ದೇನೆ, ಫ್ಲೆಕ್ಸಿಬಲ್ ಇದು ಹೇಳ್ದಂಗೆ ಮಕ್ಕಳ, ಇದರಲ್ಲಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ವೇಸ್ ಅನ್ರಿಟನ್. ಓಕೆ, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೀಂಗ್ ರಿಗಾರ್ಡೆಡ್ ಆ್ಯಸ್ ದಿ ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಪ್ರಿವೇಲ್ಸ್ ಇನ್ ಸ್ಮಾಲ್ ನೇಷನ್ ಆಲ್ಮೋಸ್ಟ್ ಆಫ್ ದಿ ಟೈಮ್ಸ್, ಮೋಸ್ಟ್ ಆಫ್ ದಿ ನಾಟ್ ಮೋಸ್ಟ್ ಆಫ್ ದಿ ಟೈಮ್ಸ್ 100% ವೇರ್ ದೇರ್ ಈಸ್ ಎ ಸ್ಮಾಲ್ ನೇಷನ್ ದೇರ್ ವಿಲ್ ಬಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಯುನಿಟರಿ ಗೌರ್ಮೆಂಟ್, ಸಾರಿ ಏಕಾತ್ಮಕ ಸರ್ಕಾರ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ರೈಟ್, ಯುನಿಟರಿ, ಸ್ಮಾಲ್ ನೇಷನ್, ಎವಾಲ್ವ್ಡ್, ಅನ್ರಿಟನ್, ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್, ಅನ್ರಿಟನ್, ಎವಾಲ್ವ್ಡ್, ಸ್ಮಾಲ್ ನೇಷನ್, ಅನ್ರಿಟನ್. ನೀವು ಹಿಂಗಾರ ಹೋಗ್ರಿ, ಹಾಗಾದರೂ ಬರ್ರಿ, ಇಲ್ಲ ನಡುವಿನಿಂದ ಆ ಕಡೆ ಹೋಗ್ರಿ, ಇಲ್ಲ ಅಲ್ಲಿಂದ ಈ ಕಡೆ ಬರ್ರಿ, ಯಾವುದು ನಡೀತದೆ. ರೈಟ್ ಮಕ್ಕಳೇ? ಓಕೆ, ಈಗ ಸರಳ ಸಂವಿಧಾನದ ಅರ್ಥ ಒಂದು ತಲೆ ಹೇಳಿಬಿಟ್ಟು ಮಕ್ಕಳ. ಇದೇನು ನಾ ಸೀಕ್ವೆನ್ಸ್ ಹೇಳಿದ್ದೇನೆ, ಈ ಸಂವಿಧಾನ ಕಠಿಣ ಸಂವಿಧಾನ ಅಂದ್ರೆ ಆ ಅರ್ಥ ಬೇರೆ ಬರ್ತದೆ, ಲಿಖಿತ ಸಂವಿಧಾನ ಅಂದ್ರೆ ಆ ಅರ್ಥ ಬೇರೆ ಬರ್ತದೆ, ವಿರಚಿತ ಸಂವಿಧಾನ ಅಂದ್ರೆ ಆ ಅರ್ಥ ಬೇರೆ ಬರ್ತದೆ. ಅರ್ಥಗಳು ಬೇರೆ ಬೇರೆ, ಬಟ್ ದಿ ಫೀಚರ್ಸ್ ಆರ್ ಸೇಮ್. ರೈಟ್, ಓಕೆ, ಈಗ ಸರಳ ಸಂವಿಧಾನದ ಅರ್ಥ, ಯಾವ ಸಂವಿಧಾನವನ್ನು ವಿಶೇಷ ವಿಧಾನ ಅನುಸರಿಸದೆ ಸರ್ಕಾರವೇ ಸರಳವಾಗಿ ಸಹಜವಾಗಿ ತಿದ್ದುಪಡಿ ಮಾಡುತ್ತದೆಯೋ ಅಂತಹ ಸಂವಿಧಾನವನ್ನು ಸರಳ ಅಥವಾ ನಮ್ಯ ಸಂವಿಧಾನ ಎನ್ನುತ್ತೇವೆ. ಸಿಂಪಲ್. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಟು ಬಿ ಅಮೆಂಡೆಡ್ ಬೈ ಆನ್ ಆರ್ಡಿನರಿ ಮೆಥಡ್, ಎ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಅಮೆಂಡೆಡ್ ಬೈ ಆನ್ ಆರ್ಡಿನರಿ ಮೆಥಡ್ ಆರ್ ಅಮೆಂಡೆಡ್ ಬೈ ದಿ ಗವರ್ನಮೆಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಸರಳ ಸಂವಿಧಾನ. ಸರ್ಕಾರವೇ ತಿದ್ದುಪಡಿ ಮಾಡ, ಲಿಖಿತ ಸಂವಿಧಾನವನ್ನು ಯಾರು ತಿದ್ದುಪಡಿ ಮಾಡಬೇಕು? ಶಾಸಕಾಂಗ. ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಅಮೆಂಡೆಡ್ ಬೈ ದಿ ಲೆಜಿಸ್ಲೇಚರ್ ಬೈ ದಿ 2/3 ಮೆಜಾರಿಟಿ. ಲೆಜಿಸ್ಲೇಚರ್ ಅಂದ್ರೇನು? ಜನರಿಂದ ಆಯ್ಕೆಯಾದ ಸದಸ್ಯರ ಅಂಗ, ಶಾಸಕಾಂಗ. ರೈಟ್, ಶಾಸಕಾಂಗ ಮಾಡ್ತದೆ ಯಾವುದನ್ನು? ಲಿಖಿತವನ್ನು, ವಿರಚಿತವನ್ನು, ಕಠಿಣ ಸಂವಿಧಾನವನ್ನು. ಬಟ್ ಸರಳ, ನಮ್ಯ, ಅಲಿಖಿತ ಸಂವಿಧಾನವನ್ನು ಯಾರು ತಿದ್ದುಪಡಿ ಮಾಡ್ತಾರೆ? ಸರ್ಕಾರ, ಬೈ ಆರ್ಡಿನರಿ ಮೆಥಡ್, ಆರ್ಡಿನರಿ ಪ್ರೊಸೀಜರ್. ರೈಟ್ ಮಕ್ಕಳೇ? ಓಕೆ, ಸೊ ಸರಳವಾಗಿ ತಿದ್ದುಪಡಿ ಮಾಡುವ ಸಂವಿಧಾನ ಸರಳ. ಉದಾಹರಣೆಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಇಂಗ್ಲೆಂಡ್ ಈಸ್ ದಿ ಫಸ್ಟ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಇಂಗ್ಲೆಂಡ್ ಈಸ್ ದಿ ಫಸ್ಟ್ ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಇಂಗ್ಲೆಂಡ್ ಈಸ್ ದಿ ಫಸ್ಟ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಇಟ್ ಎವಾಲ್ವ್ಸ್ ಆಸ್ ದಿ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್ ಡೆವಲಪ್ಸ್ ಇನ್ ಇಂಗ್ಲೆಂಡ್. ಅಲ್ಲಿ ಸಂಸ್ಕೃತಿ ಬೆಳೆದಂಗೆ ಬೆಳ್ಕೋತ ಹೋಗ್ತದೆ, ಸೇರಿಸೋದನ್ನು ಸೇರಿಸ್ತಾರೆ, ತೆಗೆಯೋದನ್ನು ತೆಗಿತಾರೆ. ರೈಟ್ ಮಕ್ಕಳೇ? ಇನ್ನು ಲಕ್ಷಣಗಳು, ಲಕ್ಷಣಗಳು ಏನು ಹೇಳ್ರಿ? ಎಕ್ಸಾಕ್ಟ್ಲಿ ಅಪೋಸಿಟ್ ಟು ರಿಟನ್ ಕಾನ್ಸ್ಟಿಟ್ಯೂಷನ್, ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ರಿಜಿಡ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನದ ಲಕ್ಷಣಗಳು ಕಠಿಣ ಸಂವಿಧಾನ ಮತ್ತು ಲಿಖಿತ ಸಂವಿಧಾನದ ತದ್ವಿರುದ್ಧವಾಗಿವೆ. ಯಾವ ಸಂವಿಧಾನದ ವಿರುದ್ಧ? ಲಿಖಿತ ಮತ್ತು ಲಿಖಿತ ಕಠಿಣ ವಿರಚಿತ ಸಂವಿಧಾನದ ಎಕ್ಸಾಕ್ಟ್ಲಿ ಅಪೋಸಿಟಿವ್. ಇಲ್ಲಿ ನೋಡ್ರಿ, ಸರಳ ಸಂವಿಧಾನ ಲಕ್ಷಣಗಳು, ನಂಬರ್ ಒನ್ ವಿಕಸಿತ, ಲಿಖಿತ ಸಂವಿಧಾನ ವಿರಚಿತ, ಸ್ಪೆಷಲಿ ಮೇಡ್, ಸ್ಪೆಷಲಿ ಮೇಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಬಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಎವಾಲ್ವ್ಡ್, ವಿಕಸಿತ ತಾನ. ಯಾವುದು
ಸರಳ ಸಂವಿಧಾನ. ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಈಸ್ ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ಇಟ್ ಗೋ ಥ್ರೂ ಆ್ಯಸ್ ದಿ ಕಲ್ಚರ್ ಆ್ಯಂಡ್ ಕಸ್ಟಮ್ಸ್ ಡೆವಲಪ್. ರೈಟ್ ಮಕ್ಕಳ, ಇದಕ್ಕೆ ಯಾವ ಸಂವಿಧಾನ ಅಂತ ಕರಿತೇವೆ? ಎವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ, ವಿಕಸಿತ ಸಂವಿಧಾನ ಅಂತ ಕರಿತೇವೆ ಸರಳಕ್ಕೆ. ಎರಡು, ಏಕಾತ್ಮಕ ಸರ್ಕಾರ. ಇಲ್ಲಿ ಬಂದದ ಸೀಕ್ವೆನ್ಸ್ನ ಹೇಳಿ ನಾನು. ದಿ ಅನ್ರಿಟನ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ ವಿಲ್ ಹ್ಯಾವ್ ದಿ ಯೂನಿಟರಿ ಗೌರ್ಮೆಂಟ್ ಬಿಕಾಸ್ ದಿ ನೇಷನ್ ಈಸ್ ಸ್ಮಾಲ್ ಇನ್ ಟೆರಿಟರಿ. ಸಣ್ಣ ದೇಶ, ಭೂಪ್ರದೇಶ ಸಣ್ಣ, ಜನ ಸಣ್ಣ. ಜನ ಸಣ್ಣ ಅಂದರೆ ಜನ ಸ್ವಲ್ಪ. ಸ್ವಲ್ಪ ಜನ ಇದ್ದಲ್ಲಿ, ಸಣ್ಣ ದೇಶ ಇದ್ದಲ್ಲಿ ಒಂದೇ ಸರ್ಕಾರ ಸಾಕು. ಏಕಾತ್ಮಕ ಸರ್ಕಾರವಿದ್ದರೆ ಅಧಿಕಾರ ಬರೆದಿಡುವ ಅವಶ್ಯಕತೆ ಇಲ್ಲ. ಸೊ ಅಬ್ಸುಲ್ಯೂಟ್ಲಿ ಅಲ್ಟಿಮೇಟ್ಲಿ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಅನ್ರಿಟನ್ ಆ್ಯಂಡ್ ಫ್ಲೆಕ್ಸಿಬಲ್. ರೈಟ್ ಮಗಳೇ, ಏಕಾತ್ಮಕ ಸರ್ಕಾರ. ರೈಟ್, ಓಕೆ. ನಂಬರ್ ತ್ರೀ, ಸರ್ಕಾರದ ಶ್ರೇಷ್ಠತೆ. ಸರಳ ಸಂವಿಧಾನದಲ್ಲಿ ಸರ್ಕಾರವೇ ಶ್ರೇಷ್ಠವಾಗಿರುತ್ತದೆ. ಲಿಖಿತ ಸಂವಿಧಾನದಲ್ಲಿ ಯಾರು ಶ್ರೇಷ್ಠ? ಸಂವಿಧಾನ ಶ್ರೇಷ್ಠ. ಸಂವಿಧಾನ ಹೇಳ್ದಂಗೆ ಕೇಳಬೇಕು. ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಶುಡ್ ಬಿ ಅಬೈಡ್ ಬೈ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ವೇರ್? ಇನ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್. ಬಟ್ ವೆರ್ ಆ್ಯಸ್ ಇನ್ ಅನ್ರಿಟನ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ದಿ ಗೌರ್ಮೆಂಟ್ ವಿಲ್ ಹ್ಯಾವ್ ದಿ ಡೊಮಿನನ್ಸ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್. ಆಡಳಿತ ಎಲ್ಲ ಅವ್ರದ. ತಮಗೆ ಬೇಕಾದಂಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಕೋತಾರೆ. ಯಾಕಂದ್ರೆ ಸಂವಿಧಾನದೊಳಗೆ ಹಂಗಿರ್ತದೆ, ಸರಳ ಇರ್ತದೆ ಅದು. ಎರಡು ಮಕ್ಕಳ, ಸೊ ಸರಳ ಸಂವಿಧಾನದಲ್ಲಿ ಸರ್ಕಾರವು ಪಾರಮ್ಯ ಹೊಂದಿರುತ್ತದೆ. ಸುಪ್ರೀಮಸಿ ಆಫ್ ದಿ ಗವರ್ನಮೆಂಟ್. ಓಕೆ, ನೆಕ್ಸ್ಟ್ ಸರಳ ನ್ಯಾಯಾಂಗ. ಈಗಾಗಲೇ ಹೇಳಿದ್ದೇನೆ ತಮಗೆ, ಅಲಿಖಿತ ಸಂವಿಧಾನ ಹೇಳಬೇಕಾರ. ಅಲಿಖಿತ ಸಂವಿಧಾನ ಅಥವಾ ಸರಳ ಸಂವಿಧಾನ ಏಕಾತ್ಮಕ ಸರ್ಕಾರ ಇರುವಲ್ಲಿ ಇರ್ತದೆ. ಏಕಾತ್ಮಕ ಸರ್ಕಾರ ಇರುವಲ್ಲಿ ಜನಸಂಖ್ಯೆ ಕಡಿಮೆ, ಭೂಪ್ರದೇಶ ಕಡಿಮೆ, ಆಟೋಮೆಟಿಕಲಿ ಏಕಾತ್ಮಕ ಸರ್ಕಾರದಲ್ಲಿ ಅಥವಾ ನಮ್ಯ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಜಗಳ ಇಲ್ಲ. ಇಲ್ಲ ಇಲ್ಲಿ ಈಗ ನೋಡ್ರಿ, ನಮ್ಮ ಕರ್ನಾಟಕದಷ್ಟೇ ನೋಡ್ರಿ. ಆಂಧ್ರದ ಕೂಡ ಕೃಷ್ಣಾ ನದಿ ವಿವಾದ ಅದ, ತಮಿಳ್ನಾಡು ಕೂಡ ಕಾವೇರಿ ನದಿ ಅದ ನಮ್ಮದು, ಕೇರಳದ ಕೂಡ ಕಾಸರಗೋಡು ಗಡಿ ವಿವಾದ ಅದ, ಮಹಾರಾಷ್ಟ್ರದ ಕೂಡ ಬೆಳಗಾವಿ ಮತ್ತು ಗಡಿಭಾಗದ ವ್ಯಾಜ್ಯ ನ್ಯಾಯಾಲಯದೊಳಗದ, ಗೋವಾದ ಕೂಡ ಮಹದಾಯಿ ಅದ. ಇಲ್ಲೇ ನಮ್ಮ ಕರ್ನಾಟಕದ್ದೇ 6-7 ರಾಜ್ಯಗಳೊಂದಿಗೆ ನಮ್ಮ ವ್ಯಾಜ್ಯಗಳಿವೆ, ವಿವಾದಗಳಿವೆ. ಇನ್ನು 28 ರಾಜ್ಯಗಳವ, 9 ಕೇಂದ್ರಾಡಳಿತ ಪ್ರದೇಶಗಳವ ಇಂಡ್ಯಾದಲ್ಲಿ, ಸಂಯುಕ್ತ ಸರ್ಕಾರದಲ್ಲಿ. ಬಟ್ ಏಕಾತ್ಮಕದೊಳಗೆ ಏನೂ ಇಲ್ಲ. ಇಲ್ಲ, ಆಲ್ ಡಿಸಿಷನ್ಸ್ ಶುಡ್ ಬಿ ಮೇಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಸರ್, ಹಂಗಾರೆ ಏಕಾತ್ಮಕ ಸರ್ಕಾರ ಇರುವಲ್ಲಿ ರಾಜ್ಯಗಳು ಇರುವುದಿಲ್ಲ. ರಾಜ್ಯಗಳು ಇರ್ತವೆ, ಬಟ್ ನೋ ಇಲೆಕ್ಟೆಡ್ ಸ್ಟೇಟ್ ಗೌರ್ಮೆಂಟ್ಸ್. ಕರ್ನಾಟಕದೊಳಗೆ ಹೆಂಗೆ ಚುನಾಯಿತ ಸರ್, ಹಂಗಿಲ್ಲ. ಏಕಾತ್ಮಕ ಸರ್ಕಾರದಲ್ಲಿ ರಾಜ್ಯ ಇರ್ತವೆ. ಇಂಗ್ಲೆಂಡೊಳಗೆ ರಾಜ್ಯಗಳವ, ಬಟ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆಫ್ ಯುನಿಟರಿ ಗೌರ್ಮೆಂಟ್ಸ್ ಆರ್ ಬಿಂಗ್ ಅಡ್ಮಿನಿಸ್ಟರ್ಡ್ ಬೈ, ಕಂಟ್ರೋಲ್ಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಅವರ ನೇಮಕ ಮಾಡಿರ್ತಾರೆ ಯಾರೋ, ಕೇಂದ್ರ ಸರ್ಕಾರ. ಇಂಡ್ಯಾದಾಗ ಹಂಗಿಲ್ಲ, ರಾಜ್ಯಕ್ಕೆ ಚುನಾವಣೆ ಬೇರೆ ನಡೀತದೆ, ಕೇಂದ್ರಕ್ಕೆ ಚುನಾವಣೆ ಬೇರೆ ನಡೀತದೆ. ನಮ್ಮದು ಚುನಾಯಿತ ಸರ್ಕಾರ, ಸ್ವತಂತ್ರ ಅಧಿಕಾರ. ಸೊ ಏಕಾತ್ಮಕ ಸರ್ಕಾರದಲ್ಲಿ ಏನಾಗ್ತದೆ, ರಾಜ್ಯಗಳ ಸರ್ಕಾರಗಳಿದ್ದರೂ ದಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ ದಿ ಡಾಮಿನೆನ್ಸ್ ಓವರ್ ದಿ ಸ್ಟೇಟ್ಸ್. ಸೊ ಅವರ ಡಿಸಿಷನ್ ಮಾಡ್ತಾರೆ, ಇಲ್ಲ ಹಂಗಿಲ್ಲ, ನನಗೂ ಅಧಿಕಾರ ಅದ ಸಂವಿಧಾನಾತ್ಮಕ, ನಿನಗೂ ಅಧಿಕಾರ ಅದ ಸಂವಿಧಾನಾತ್ಮಕ. ನಮ್ಮ ನೀರು ಬೇಕು, ನಮ್ಮ ನಾಡು ಬೇಕು, ನಮ್ಮ ಭೂಮಿ. ಇದು ಈ ಕ್ಲಾಶಸ್ ಭಾಳ ಎಲ್ಲಿ ಸಂಯುಕ್ತ ಏಕಾತ್ಮಕದೊಳಗೆ ಇಲ್ಲ. ಇಲ್ಲ, ಸೊ ಏಕಾತ್ಮಕ ಸರ್ಕಾರದಲ್ಲಿ ಅಥವಾ ನಮ್ಯ ಸಂವಿಧಾನ ಇರುವಲ್ಲಿ ಅಥವಾ ಸರಳ ಸಂವಿಧಾನ ಇರುವಲ್ಲಿ ಯಾರು ಶ್ರೇಷ್ಠವಾಗಿರುವುದಿಲ್ಲ. ಅಥವಾ ಏನನ್ನು ಸ್ಥಾಪನೆ ಮಾಡಲಾಗಿರುತ್ತದೆ? ಸರಳ ನ್ಯಾಯಾಂಗ, ಸಿಂಪಲ್ ಸಿಂಪಲ್. ಕೆಲವೊಂದು ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವರಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಟ್ಟುಬಿಟ್ಟಿರ್ತಾರೆ. ಬಟ್ ಇನ್ ಇಂಡಿಯಾ ಜುಡಿಷರಿ ಈಸ್ ವೆರಿ ಸ್ಟ್ರಾಂಗ್. ನೋ ಒನ್ ಶುಡ್ ಇಂಟರ್ಫಿಯರ್ ಇನ್ ದಿ ಮ್ಯಾಟರ್ಸ್ ಆರ್ ಫಂಕ್ಷನಿಂಗ್ ಆಫ್ ದಿ ಜುಡಿಷಿಯರಿ. ಯಾರೋ ಸ್ವತಂತ್ರ ಅಂಗ ಅದು ಇಂಡ್ಯಾದೊಳಗೆ.
ರೈಟ್ ಮಕ್ಕಳೇ ಓಕೆ ತಿದ್ದುಪಡಿ ಸರಳ ಹೆನ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಅನ್ರಿಟನ್ ಹೆನ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಈಸ್ ಎವಾಲ್ವ್ಡ್ ಸೊ ದಿ ಅಮೆಂಡ್ಮೆಂಟ್ ವಿಲ್ ಬಿ ಈಸಿ ಒನ್ ದೇರ್ ಈಸ್ ನೋ ಸ್ಪೆಷಲ್ ಪ್ರೊಸೀಜರ್ ಟು ಅಮೆಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಸರಳ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ವಿಶೇಷ ವಿಧಾನ ಇಲ್ಲ ಇರುವುದೂ ಇಲ್ಲ ಅವಶ್ಯಕತೆಯೂ ಇಲ್ಲ ರೈಟ್ ಮಕ್ಕಳೇ ಓಕೆ ನೆಕ್ಸ್ಟ್ ತಾತ್ಕಾಲಿಕ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಟೆಂಪರರಿ ಹೋದ ವಾರ ಒಂದು ಕಾನೂನನ್ನು ಸರ್ಕಾರ ಜಾರಿಗೆ ತರ್ಬೋದು ಅದನ್ನು ತೆಗೆದಾಕಿ ಮತ್ತೊಂದು ಕಾನೂನನ್ನು ತರ್ಬೋದು ಬಟ್ ಲಿಖಿತದೊಳಗೆ ಹಂಗಾಗೋದಿಲ್ಲ ಸೊ ಲಿಖಿತ ಈಸ್ ಪರ್ಮನೆಂಟ್ ಫಾರ್ ಸಮ್ ಇಯರ್ಸ್ ಅಲ್ಲೆಲ್ಲ ಪ್ರೊಸೀಜರ್ ಪ್ರಕಾರನ 28 ರಾಜ್ಯಗಳು ಇದ್ದದ್ದನ್ನು 29 ಮಾಡ್ಬೇಕಪ್ಪ ಅಂದರೆ ನಾಳೆ ಬೆಳಗ್ಗೆನೇ 29 ಆಗೋದಿಲ್ಲ ದೇರ್ ಇಸ್ ಎ ಲೆಂದಿ ಪ್ರೊಸೆಸ್ ದ್ಯಾಟ್ ಪ್ರೊಸೆಸ್ ಶುಡ್ ಬಿ ಫಾಲೋಡ್ ಬೈ ದಿ ಗವರ್ಮೆಂಟ್ ಆ್ಯಂಡ್ ದಿ ಲೆಜಿಸ್ಲೇಚರ್ 9 ಕೇಂದ್ರಾಡಳಿತ ಪ್ರದೇಶಗಳವ 10 ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಬೇಕೆಂದರೆ ಇವತ್ತು ನಾಳೆ ಬೆಳಗ್ಗೆನೇ ಆಗೋದಿಲ್ಲ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಬಟ್ ಸರಳ ಸಂವಿಧಾನದೊಳಗೆ ಏನು ಬೇಕಾದರೂ ಮಾಡ್ಬೋದು ಯಾಕಂದರೆ ಸರ್ಕಾರನೇ ಮಾಡುವ ಕೆಲಸವನ್ನು ಮಾಡುವ ಅಧಿಕಾರವನ್ನು ಹೊಂದಿರುವುದರಿಂದ ಸರಳ ಸಂವಿಧಾನದಲ್ಲಿ ಸರ್ಕಾರ ತಿದ್ದುಪಡಿಯನ್ನು ಮಾಡಿಕೊಂಡು ಯಾವುದೇ ಕಾನೂನನ್ನು ಜಾರಿಗೆ ತರ್ಬೋದು ಸೊ ದಿ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಟೆಂಪರರಿ ಟೆಂಟಿಟಿವ್ ಚೇಂಜ್ ಆಕೋತಿರ್ತದೆ ಹಾಂ ವಿಷಯಗಳು ಸೇರಿಸ್ತಾ ಇರ್ತಾರೆ ವಿಷಯಗಳನ್ನು ತೆಗಿತಾ ಇರ್ತಾರೆ ರೈಟ್ ಮಗಳ ಸೊ ಹಂಗಾರೆ ಈಗ ಸಂವಿಧಾನದ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ 4 ಸಂವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡಿವಿ ಇನ್ನು ನೆಕ್ಸ್ಟ್ ಪೀರಿಯಡ್ನೊಳಗೆ ಏನದ ಮಗಳ ಸರ್ಕಾರದ ಪ್ರಕಾರಗಳು ದಿ ಟೈಪ್ಸ್ ಆಫ್ ಗವರ್ನಮೆಂಟ್ ಡೆಮೊಕ್ರಟಿಕ್ ಗವರ್ಮೆಂಟ್ ನಾನ್ ಡೆಮೊಕ್ರಟಿಕ್ ಗವರ್ಮೆಂಟ್ ಪ್ರಜಾಪ್ರಭುತ್ವಾತ್ಮಕ ಸರ್ಕಾರ ಅಪ್ರಜಾಪ್ರಭುತ್ವಾತ್ಮಕ ಸರ್ಕಾರ ಹಂಗೆ ಮುಂದವ ಮತ್ತು ಸಂಸದೀಯ ಸರ್ಕಾರ ಅಧ್ಯಕ್ಷೀಯ ಸರ್ಕಾರ ಏಕಾತ್ಮಕ ಸರ್ಕಾರ ಸಂಯುಕ್ತ ಸರ್ಕಾರ ರೈಟ್ ಸೊ ಹಂಗಾರೆ ಇವನ್ನ ಕರೆಕ್ಟಾಗಿ ಮನನ ಮಾಡಿಕೊಳ್ಳ್ರಿ ಮೈಂಡ್ನೊಳಗೆ ಒಂದು ತಲೆಯೊಳಗೆ ಇಟ್ಕೊಂಡ್ಬಿಡ್ರಿ ಲಿಖಿತ ಸಂವಿಧಾನದ ಎಕ್ಸಾಕ್ಟ್ಲಿ ಅಪೋಸಿಟ್ ಲಕ್ಷಣಗಳು ಅಲಿಖಿತದ್ದು ಸರಳ ಸಂವಿಧಾನದ ಎಕ್ಸಾಕ್ಟ್ಲಿ ಅಪೋಸಿಟ್ ಲಕ್ಷಣಗಳು ಕಠಿಣ ಸಂವಿಧಾನ ಸೊ ಹಂಗಾರ ಲಿಖಿತ ಮತ್ತು ಕಠಿಣ ಸಂವಿಧಾನದ ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಸರಳ ಮತ್ತು ಅಲಿಖಿತ ಸಂವಿಧಾನದ ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಲಕ್ಷೊಳಗೆ ಇರಲಿ ಕ್ಲಾಸ್ ಸ್ಟಾರ್ಟ್ ಆಯ್ತಪ್ಪ ಅಂದರೆ ನಿಮಗೆ ಸರಿಯಾಗಿ ಕರೆಕ್ಟಾಗಿ ಅದನ್ನು ಇನ್ನೊಮ್ಮೆ ನಾನೇನು ಮಾಡ್ತೇನೆ ಮನನವನ್ನು ಮಾಡಿಕೊಡ್ತೇನೆ ರೈಟ್ ಮಕ್ಕಳ ನೆಕ್ಸ್ಟ್ ಪೀರಿಯಡ್ನೊಳಗೆ ಭೇಟಿಯಾಗುವ ಥ್ಯಾಂಕ್ ಯು